ಪ್ರತಿಯೊಬ್ಬರಿಗೂ ಚಿನ್ನಾಭರಣಗಳು ಅಂದ್ರೆ ಅಚ್ಚುಮೆಚ್ಚು. ಅದರಲ್ಲೂ ಭಾರತೀಯರು ಚಿನ್ನಾಭರಣಗಳು ಅಂದ್ರೆ ಎಲ್ಲದ ವ್ಯಾಮೋಹವನ್ನ ತೋರಿಸ್ತಾರೆ. ಹೆಚ್ಚೆಚ್ಚು ಚಿನ್ನ ಖರೀದಿ ಮಾಡಬೇಕು ಮತ್ತು ಧರಿಸಲು ಇಚ್ಛೆ ಪಡ್ತಾರೆ. ಆಭರಣ ಪ್ರಿಯರು ಪ್ರತಿದಿನ ಚಿನ್ನ ಹಾಗೂ ಬೆಳ್ಳಿ ಬೆಲೆಯ ಪರಿಶೀಲನೆಯನ್ನ ಮಾಡ್ತಾನೆ ಇರ್ತಾರೆ. ಇನ್ನು ನಮ್ಮ ಯೋಯೋ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಪ್ರತಿನಿತ್ಯ ನೀವು ಚಿನ್ನ ಹಾಗೂ ಬೆಳ್ಳಿ ಬೆಲೆಯ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿದ್ದೀರಿ. ಇಂದು ದೇಶದಲ್ಲಿ ಆಭರಣದ 10 ಗ್ರಾಂ ಚಿನ್ನದ ದರ 694 ಇಳಿಕೆಯಾಗಿ 51,215 ರೂಪಾಯಿ ದಂತೆ ಮಾರಾಟವಾಗ್ತಾ ಇದೆ. ಮಂಗಳವಾರ ಇದು 51,909 ರೂಪಾಯಿ ಇತ್ತು. ರೂಪಾಯಿ ಮೌಲ್ಯ ವೃದ್ಧಿಯಾಗಿರುವುದೇ ಚಿನ್ನದ ದರ ಇಳಿಕೆಗೆ ಕಾರಣ ಅಂತ HDFC ಸೆಕ್ಯೂರಿಟೀಸ್ ತಿಳಿಸ್ತಾ ಇದೆ. ಇನ್ನು ಬೆಳ್ಳಿ ಬೆಲೆ ಕೆಜಿಗೆ 126% ಹೆಚ್ಚಾಗಿ 63,427 ಮಾರಾಟವಾಗ್ತಾ ಇದೆ. ರಾಜಧಾನಿ ದೆಹಲಿಯಲ್ಲಿ 22 ಕ್ಯಾರೆಟ್ ಚಿನ್ನದ ದರವು 10 ಗ್ರಾಂಗೆ 49,410 ರೂಪಾಯಿ, ಬೆಳ್ಳಿ ಬೆಲೆ 62,000 ರೂಪಾಯಿ. ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ 10 ಗ್ರಾಂ ಆಭರಣದ ಬೆಲೆ ಅಲ್ಪ ಇಳಿಕೆ ಕಂಡು 47,910 ರೂಪಾಯಿ. ಇನ್ನು ಅದೇ ರೀತಿ 1 ಕೆಜಿ ಬೆಳ್ಳಿ ಬೆಲೆ 62,000 ರೂಪಾಯಿ. ವಾಣಿಜ್ಯ ನಗರಿ ಮುಂಬೈಯಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 49,430 ರೂಪಾಯಿ. ಇನ್ನು 1 ಕೆಜಿ ಬೆಳ್ಳಿ ಬೆಲೆ 62,000 ರೂಪಾಯಿ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇಂದು 10 ಗ್ರಾಂ ಆಭರಣದ ಬೆಲೆ 49,930, ಬೆಳ್ಳಿ ಬೆಲೆ 62,000 1 ಕೆಜಿಗೆ. ತಮಿಳುನಾಡಿನ ಚೆನ್ನೈನಲ್ಲಿ ನಿನ್ನೆ ಬಂಗಾರದ ಬೆಲೆ 10 ಗ್ರಾಂಗೆ 48,460, ಬೆಳ್ಳಿ ಬೆಲೆ 1 ಕೆಜಿಗೆ 62,000. ಒಟ್ಟಾರೆಯಾಗಿ ದೇಶದ ಪ್ರಮುಖ ಮಹಾನಗರಗಳಲ್ಲಿ ಹಳದಿ ಲೋಹದ ಬೆಲೆಯಲ್ಲಿ ಏರಿಕೆಯು ಹಾವು ಏಣಿಯಾಟ ಮುಂದುವರೆಸಿದೆ. ಬೆಳ್ಳಿ ದರ ಕೂಡ ಅದರಂತೆ ಏರಿಳಿತ ಕಾಣುತ್ತಿದೆ. ಅಂತಾರಾಷ್ಟ್ರೀಯ ಟ್ರೆಂಡ್ ಚಿನ್ನದ ಮೇಲಿನ ಆಮದು ಸುಂಕ ಮತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನು ಆಧರಿಸಿ ಆಯಾ ದಿನದ ಬಂಗಾರ ಹಾಗೂ ಬೆಳ್ಳಿ ಬೆಲೆ ನಿರ್ಧಾರವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.